ನನ್ನ ಪ್ರಶ್ನೆ ಇರೋದು ಸಂಬಂಧಗಳ ಜಟಿಲತೆಗಳ ಬಗ್ಗೆ. ಒಂದು ಹಂತದ ನಂತರ ಅವುಗಳು ಯಾಕೆ ಜಟಿಲವಾಗುತ್ತವೆ? ಅದು ಹುಡುಗಿರ ಗೆಳೆತನದಲ್ಲಾಗಿರಬಹುದು, ಹುಡುಗರ ಗೆಳೆತನದಲ್ಲಾಗಿರಬಹುದು, ಮತ್ತು ಮುಖ್ಯವಾಗಿ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ಗಳ ಮತ್ತು ಗಂಡ ಹೆಂಡತಿಯರ ಸಂಬಂಧ ಆಗಿರಬಹುದು. ಅಂದರೆ ನೀವು ಸಂಬಂಧಗಳಲ್ಲಿನ ಕಹಿಯನ್ನು ಅನುಭವಿಸೋದಕ್ಕೆ ಆರಂಭಿಸಿದ್ದೀರಾ ಅಂತಾಯ್ತು. ಸಹಜವಾಗಿ ಎಲ್ಲರಿಗೂ ಸಂಬಂಧಗಳಲ್ಲಿರೋ ಸಿಹಿಯ ಅನುಭವವೂ ಇದೆ, ಆದರೆ ಅದರಲ್ಲಿ ಬಹಳ ಹುಳಿನೂ ಇರುತ್ತೆ. ದುರದೃಷ್ಟವಶಾತ್ ಇಂದು ನಾವು ಪಾಶ್ಚಾತ್ಯರ ಮನಸ್ಥಿತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಏನು ಅಂದರೆ, ನೀವು ರಿಲೇಷನ್ಶಿಪ್ ಅಂತ ಹೇಳಿದಾಗ ಜನರು ಸಾಮಾನ್ಯವಾಗಿ ದೈಹಿಕ ಸಂಬಂಧವನ್ನೇ ಕಲ್ಪಿಸ್ಕೊಳ್ತಾರೆ, ಅಥವಾ ಯಾವುದೋ ಥರದಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆನೇ ಯೋಚಿಸ್ತಾರೆ. ಮೂಲಭೂತವಾಗಿ ದೈಹಿಕ ಸಂಬಂಧವನ್ನೇ ಕಲ್ಪಿಸ್ಕೊಳ್ತಾರೆ. ಇಲ್ಲ, ಸಂಬಂಧಗಳು ಅನೇಕ ರೀತಿಯದ್ದಾಗಿರಬಹುದು. ಅವು ಶರೀರವನ್ನು ಅವಲಂಬಿಸೋ ಸಂಬಂಧಗಳಾಗಿದ್ದರೆ ಸಾಮಾನ್ಯವಾಗಿ ಪರಸ್ಪರರ ಶರೀರದ ಮೇಲಿನ ಉತ್ಸಾಹ ಕೆಲಕಾಲದ ನಂತರ ಹೊರಟು ಹೋಗುತ್ತೆ. ನೀವು ಏನನ್ನು ಅಂತಿಮ ಅಂದುಕೊಂಡಿದ್ರೋ ಅದು ಸ್ವಲ್ಪ ಸಮಯದ ನಂತರ ಹಾಗುಳಿಯೋದಿಲ್ಲ. ನೀವು ಸಹಜವಾಗೇ ಅದನ್ನು ಮೀರಿ ಬೆಳೀತೀರ. ಆಮೇಲೆ ಇಬ್ಬರನ್ನ ಒಟ್ಟಾಗಿಸಿದ ಆ ಮುಖ್ಯವಾದ ಸೆಳೆತ ಒಂದು ರೀತಿಯಲ್ಲಿ ಕರಗೋದಕ್ಕೆ ಶುರುವಾದಾಗ ಅವರಿಗೆ ಗೊತ್ತಿಲ್ಲದಂಗೆ ಅವರು ಒಬ್ರಿಗೊಬ್ರು ಇಷ್ಟವಾಗದಿರೋ ರೀತಿಯಲ್ಲಿ ವರ್ತಿಸ್ತಾರೆ. ಬಿಕಾಸ್ ಎಸೆನ್ಷಿಯಲಿ ಸಚ್ ಎ ರಿಲೇಷನ್ಶಿಪ್ ಈಸ್ ಟುವರ್ಡ್ಸ್ ಎಕ್ಸ್ಟ್ರಾಕ್ಟಿಂಗ್ ಸ್ವೀಟ್ನೆಸ್ ಫ್ರಮ್ ಅನದರ್ ಪರ್ಸನ್. ಯಾಕೆ ಅಂದರೆ ಮೂಲಭೂತವಾಗಿ ಇಂತಹ ಸಂಬಂಧ ಇನ್ನೊಬ್ಬರಿಂದ ಸಿಹಿಯನ್ನು ಹಿಂಡೋದ್ರ ಬಗ್ಗೆ ಆಗಿರುತ್ತೆ. ಅದರಿಂದ ನೀವು ಬೇರೊಬ್ಬರಿಂದ ಸಂತೋಷನ ಹಿಂಡೋ ಪ್ರಯತ್ನ ಮಾಡ್ತಾ ಇದ್ರೆ ಕೆಲ ಸಮಯದ ನಂತರ ಆರಂಭದಲ್ಲಿ ಅದು ಕೊಡ್ತಾ ಇದ್ದಷ್ಟೇ ಸಿಹಿಯನ್ನು ಕೊಡದೇ ಇದ್ದಾಗ ಸ್ವಲ್ಪ ಕಹಿಯಾದ ಭಾವನೆಗಳು ಬರಲಿಕ್ಕೆ ಶುರುವಾಗುತ್ತೆ. ನೀವು ಚಿಕ್ಕವರಾಗಿದ್ದಾಗಿಂದ ನಿಮಗೆ ವಯಸ್ಸಾಗುತ್ತಾ ಇದ್ದ ಹಾಗೆ ಕೆಲ ಸಂಗತಿಗಳು ನಡೆಯಬಹುದು. ನಾನು ವಯಸ್ಸಾಗೋದು ಅಂತ ಅಂದಾಗ ನಿನ್ನೆಯಿಂದ ಇವತ್ತಿಗೆ ನೀವು ಬೆಳೆದಿದ್ದೀರಾ. ನಿಮಗೆ ವಯಸ್ಸಾಗಿದೆ ಅಂತ ಹೇಳ್ತಿಲ್ಲ ಮೌನಿ, ನಾನು ಹೇಳ್ತಿರೋದಿಷ್ಟೇ. ನಿನ್ನೆಯಿಂದ ಇವತ್ತಿಗೆ ನೀವು ಸ್ವಲ್ಪ ದೊಡ್ಡವರಾಗಿದ್ದೀರಾ. ಅದರಿಂದ ಇವತ್ತು ನೀವು ನಿಮ್ಮ ಜೀವನದಲ್ಲಿರೋ ಸಂಬಂಧಗಳ ಬಗ್ಗೆ ಯೋಚಿಸಬೇಕು. ಕೇವಲ ರಕ್ತ ಸಂಬಂಧ ಮಾತ್ರ ಅಲ್ಲ, ನೀವು ಹೊಂದಿರೋ ಎಲ್ಲ ಸಂಬಂಧಗಳು, ಆ ಸಂಬಂಧಗಳು ನಿಮ್ಮ ಸಂತೋಷದ ಅಭಿವ್ಯಕ್ತಿಯನ್ನು ಆಧರಿಸಬೇಕೇ ವಿನಃ ಸಂತೋಷನ ಹಿಂಡೋದ್ರ ಮೇಲಲ್ಲ. ಇದಾಗಬೇಕು ಅಂದರೆ ಮೊದಲು ನೀವು ಸ್ವಭಾವಯುತವಾಗಿ ಸಂತೋಷವಾಗಿರಬೇಕು. ನೀವು ಇದ್ರ ಕಡೆ ಗಮನ ಹರಿಸಿದ್ರೆ, ನೀವು ಒಂದು ಸಂತೋಷದ ಉತ್ಸಾಹಪೂರಿತ ಚಿಲುಮೆಯಾದರೆ ಮತ್ತು ನಿಮ್ಮ ಸಂಬಂಧಗಳು ಕೇವಲ ಈ ಸಂತೋಷವನ್ನು ಹಂಚೋ ಬಗ್ಗೆ ಆಗಿದ್ದರೆ, ಜನರು ಸಾಮಾನ್ಯವಾಗಿ ಸಂಬಂಧಗಳಲ್ಲಿ ಮಾಡೋ ದೊಂಬರಾಟಗಳ ಬಗ್ಗೆ ನೀವು ಚಿಂತಿಸೋ ಅಗತ್ಯ ಇರೋದಿಲ್ಲ. ಸಂಬಂಧಗಳನ್ನು ನಿರ್ವಹಿಸೋದು ಅಂದರೆ ದಿನನಿತ್ಯ ಜೀವನದಲ್ಲಿ ಒಂದು ಸಂಬಂಧ ಬದುಕಿನ ಕೇವಲ ಒಂದು ಭಾಗಕ್ಕಷ್ಟೇ ಸೀಮಿತವಾಗಿರಲ್ಲ. ಇಬ್ಬರು ವ್ಯಕ್ತಿಗಳೊಂದಾದಾಗ ಅನೇಕ ವಿಷಯಗಳನ್ನು ಹಂಚಿಕೊಳ್ಳೇಬೇಕಾಗುತ್ತೆ. ಸಹಜವಾಗಿ ಪರಸ್ಪರ ಎಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆ ಮೂಗು ತೋರಿಸೋದೆಲ್ಲ ಆರಂಭ ಆಗುತ್ತೆ. ಇದರಿಂದಾಗಿ ತುಂಬ ಮಾತುಕತೆಗಳು ಆಗುತ್ತವೆ, ಅಥವಾ ನೀವು ಅದನ್ನು ವಾಗ್ವಾದಗಳು ಅಂತಲೂ ಕರಿಬಹುದು. ಇವು ನಡೆದೇ ನಡೆಯುತ್ತವೆ. ಇದನ್ನೆಲ್ಲ ಪ್ರತಿನಿತ್ಯ ನಿಭಾಯಿಸೋಕೆ ನಿಮ್ಮ ಕೈಯಲ್ಲಾಗಲ್ಲ. ಜನರು ನಿಭಾಯಿಸಬಹುದು ಅಂದ್ಕೋತಾರೆ, ಆದರೆ ಸ್ವಲ್ಪ ಸಮಯದ ನಂತರ ಆಗಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ನಿಭಾಯಿಸ್ಕೊಳ್ಳೋದು ಉತ್ತಮ. ನೀವು ಸ್ವಭಾವತಃ ಸಂತೋಷ ಮತ್ತು ಉತ್ಸಾಹಭರಿತರಾಗಿರೋ ಥರ ನೀವು ಹಿಂಗಾದಾಗ ಸಂಬಂಧಗಳು ತಂಪಾಡಿಗೆ ಬೆಳೆಯುತ್ತವೆ. ಮತ್ತೆ ಸಂಬಂಧಗಳು ನಿಮ್ಮ ಅಗತ್ಯಗಳನ್ನು ಆಧರಿಸಿರೋದಿಲ್ಲ. ಸಂಬಂಧಗಳು ನಿಮ್ಮ ಅಗತ್ಯಗಳನ್ನು ಆಧರಿಸಿ ಬೆಳೆದಿದ್ದಾಗ ನಿಮ್ಮ ಅಗತ್ಯಗಳು ನೆರವೇರದೆ ಹೋದರೆ ನೀವು ಗೊಣಗಾಡೋದಕ್ಕೆ ದೂರೋದಕ್ಕೆ ಶುರು ಮಾಡ್ತೀರಿ, ಮತ್ತು ನಿಮಗೆ ಸಿಗಬೇಕಾಗಿದ್ದು ಸಿಕ್ತಿಲ್ಲ ಅಂತ ಅಂದುಕೊಂಡು ಮನಸ್ಸನ್ನು ಕಹಿ ಮಾಡ್ಕೋತೀರ. ನಿಮ್ಮೊಳಗಿರೋ ಈ ಅಗತ್ಯನ ಇಲ್ಲದ ಹಾಗೆ ಮಾಡಿ ನೀವು ಸ್ವಭಾವತಃ ಸಂತೋಷದಿಂದ ತುಂಬಿ ತುಳ್ಕೋತರ ಆಗಬೇಕು. ನೀವು ಇದೊಂದನ್ನು ಮಾಡಿದ್ರೆ ನೀವು ಎಲ್ಲ ಥರದ ವ್ಯಕ್ತಿಗಳೊಂದಿಗೆ ಅದ್ಭುತವಾದ ಸಂಬಂಧವನ್ನು ಹೊಂದಿರಬಹುದು. ಅವರು ಯಾರೇ ಆಗಿದ್ರು ಅವರು ನಿಮ್ಮ ಥರನೇ ಇರಬೇಕು ಅಂತೇನಿರಲ್ಲ. ಎಲ್ಲ ಥರದ ಜನರೊಂದಿಗೆ ನೀವು ಸೊಗಸಾದ ಸಂಬಂಧವನ್ನು ಹೊಂದಬಹುದು. ನಿಮ್ಮ ಬದುಕಿನ ಸಂಬಂಧಗಳು ಅತ್ಯಂತ ಸುಂದರವಾಗಿರಲಿ ಅಂತ ಹಾರೈಸ್ತೀನಿ.